ಒಂದ್ ಕಾಲದಲ್ಲಿ ಒಂದು ಅಡವಿಯಲ್ಲಿ ತುನಿ ಅನ್ನುವ ಗುಬ್ಬಚ್ಚಿ ಇತ್ತು. ತುನಿ ಗುಬ್ಬಚ್ಚಿ ಲೂಸಿ ಪಾರಿವಾಳ ಇಬ್ರು ಮದುವೆ ಮಾಡ್ಕೊಂಡ್ರು. ಅವರಿಬ್ರು ಕೂಡ ತುಂಬಾನೇ ಒಳ್ಳೆಯವರು. ಯಾರಾದ್ರೂ ಒಬ್ರು ಅವ್ರ ಹತ್ರ ಕಷ್ಟ ಅಂತ ಬಂದ್ರೆ ಸಾಕು, ಆ ಕಷ್ಟಕ್ಕೆ ಅವರಿಂದ ಏನ್ ಸಹಾಯ ಮಾಡಕ್ಕಾಗತ್ತೋ ಆ ಸಹಾಯನ ಅವರಿಬ್ರು ಮಾಡ್ತಾ ಇದ್ರು. ಅಷ್ಟು ಒಳ್ಳೆಯವರು ಅವರಿಬ್ರು. ಎಲ್ರು ಅವರ ಒಳ್ಳೆ ಗುಣನ ನೋಡಿ ತುಂಬಾನೇ ಮೆಚ್ಕೊಳ್ತಾ ಇದ್ರು. ಹೀಗಿರುವಾಗ ಒಂದಿನ ತುನಿ ಗುಬ್ಬಚ್ಚಿ, ಲೂಸಿ, ಮದ್ವೆಗಿಂತ ಮುಂಚೆ ನನಗೆ ತುಂಬಾ ಭಯ ಆಗಿತ್ತು. ಯಾವ ರೀತಿ ಗಂಡ ಬರ್ತಾನೋ, ನನ್ನ ಅರ್ಥ ಮಾಡ್ಕೊಳ್ತಾನೋ ಇಲ್ವಂತ. ಆದ್ರೆ ನಂದು ಅದೃಷ್ಟ, ನೀನು ಗಂಡಾಗಿ ಸಿಕ್ಕಿರೋದು. ನೀನು ತುಂಬಾ ಒಳ್ಳೆಯವನು, ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದೀಯ. ಅದಕ್ಕೆ ಲೂಸಿ ಪಾರಿವಾಳ, ನಿನ್ ಗುಣ ತುಂಬಾ ಚೆನ್ನಾಗಿದೆ ಟುಣಿ. ನಿಜ ಹೇಳ್ಬೇಕು ಅಂದ್ರೆ ನಿನ್ನ ನಾನ್ ಮದ್ವೆ ಮಾಡ್ಕೊಂಡಿದ್ದಕ್ಕೆ ನಾನೇ ಅದೃಷ್ಟವಂತ. ಅದೆಲ್ಲ ಏನೂ ಇಲ್ಲ, ನಿನ್ನ ಹತ್ರ ಒಂದು ಒಳ್ಳೆ ವಿಷಯ ಹೇಳ್ಬೇಕು ಲೂಸಿ. ಏನ್ ಟುಣಿ ಅದು? ಅದಕ್ಕೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀನು ಉತ್ತರ ಹೇಳು. ಸರಿ ಕೇಳು ಟುಣಿ. ಒಂದು ಒಂದು ಸೇರಿದ್ರೆ ಎಷ್ಟು? ಅರೆ ಇದೆಲ್ಲ ಒಂದು ಪ್ರಶ್ನೆನಾ? ಕಿಂಡಲ್ ಮಾಡ್ಬೇಡ, ಮೊದ್ಲು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು. ಸರಿ ಟುಣಿ, ಒಂದು ಒಂದು ಸೇರಿದ್ರೆ ಎರಡು. ಅಯ್ಯೋ ಇಲ್ಲ, ಒಂದು ಒಂದು ಸೇರಿದ್ರೆ ಮೂರು. ನಿನಗೆ ಲೆಕ್ಕ ಬರಲ್ವ ಟುಣಿ? ಲೆಕ್ಕನೇ, ಒಂದು ಒಂದು ಸೇರಿದ್ರೆ ಎರಡು. ಆದ್ರೆ ನಾನ್ ಹೇಳ್ತಾ ಇರೋದು ನಮ್ ಕುಟುಂಬದಲ್ಲಿ. ಹಾಗಾದ್ರೆ ನೀನಿವಾಗ ಗರ್ಭಿಣಿ ಆಗಿದ್ಯಾ? ನನಗೆ ತುಂಬಾ ಸಂತೋಷ ಆಗ್ತಿದೆ ಟುಣಿ. ಹೌದು, ನನಗೂ ತುಂಬಾ ಸಂತೋಷ ಆಗ್ತಿದೆ. ಸ್ವಲ್ಪ ದಿನದಲ್ಲಿ ನಮ್ಗೆ ಮಕ್ಕಳಾಗುತ್ತೆ. ಕೆಲವು ದಿನಗಳ ನಂತರ ಟುನಿ ಗುಬ್ಬಚ್ಚಿಗೆ ಒಂದು ಬುಜ್ಜಿ ಗುಬ್ಬಚ್ಚಿ ಹುಟ್ಟಿತ್ತು. ಆ ಗುಬ್ಬಚ್ಚಿ ನೋಡಕ್ಕೆ ತುಂಬಾನೇ ಅಂದವಾಗಿತ್ತು. ಆದ್ರಿಂದ ಲೂಸಿ ಪಾರಿವಾಳ ಹಾಗೂ ಟುನಿ ಗುಬ್ಬಚ್ಚಿ ಇಬ್ರು ಕೂಡ ಸಂತೋಷ ಪಟ್ರು. ಆ ಮಗುಗೆ ಯಾವುದೇ ಕೊರತೆನು ಇಲ್ಲದೆ ಇರೋ ಹಾಗೆ ಅವರಿಬ್ರು ನೋಡ್ಕೊಂಡ್ರು. ಒಂದಿನ ಟುನಿ ಗುಬ್ಬಚ್ಚಿ, ಲೂಸಿ ಪಾರಿವಾಳ ಹಾಗೂ ಬುಜ್ಜಿ ಗುಬ್ಬಚ್ಚಿ ಮೂರು ಜನ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಆವಾಗ ಇದ್ದಕ್ಕಿದ್ದಂತೆ ಒಂದು ಸ್ವಾಮಿ ಹದ್ದು ಹೊರಗಡೆ ಬಂತು. ಭವತಿ ಭಿಕ್ಷಾನ್ ದೇಹಿ. ಸ್ವಾಮಿ ಒಳಗೆ ಬನ್ನಿ, ನಿಮಗೆ ಊಟ ಕೊಡೋ ಭಾಗ್ಯ ನನಗೆ ಸಿಕ್ಕಿರೋದಿಕ್ಕೆ ತುಂಬಾ ಸಂತೋಷ. ಹಾಗಂತ ಹೇಳಿ ಟುನಿ ಗುಬ್ಬಚ್ಚಿ ತುಂಬಾ ಸಂತೋಷದಿಂದ ಆ ಸ್ವಾಮಿ ಹದ್ದನ ಮನೆಯೊಳಗಡೆ ಕರ್ಕೊಂಡು ಬಂದು ಅವರಿಗೆ ಹೊಟ್ಟೆ ತುಂಬಾ ಊಟನ ಹಾಕ್ತು. ಅವರು ಮೂರು ಜನ ಊಟ ಮಾಡಿದ್ರು. ಆದ್ರೆ ಪಾಪ ಕೊನೆಗೆ ಟುನಿ ಗುಬ್ಬಚ್ಚಿಗೆ ಮಾತ್ರ ಅಲ್ಲಿ ತಿನ್ನಕ್ಕೆ ಆಹಾರ ಇತ್ತಿಲ್ಲ. ಆವಾಗ ಬುಜ್ಜಿ, ಅಮ್ಮ ಆ ಗರುಡನಿಗೆ ಆಹಾರ ಕೊಟ್ರೆ ನಿನಗೆ ಆಹಾರ ಇರಲ್ಲ ಅಂತ ನಿನಗೆ ಗೊತ್ತು ತಾನೆ? ಹಾಗಿರುವಾಗ ಏನಕ್ಕೆ ಗರುಡನಿಗೆ ಆಹಾರ ಕೊಟ್ಟು ನೀನು ಹಸಿವಿನಲ್ಲೇ ಇದೀಯಾ? ಇಲ್ಲಮ್ಮ ಹಾಗೆಲ್ಲ ಹೇಳ್ಬಾರ್ದು, ಪಾಪ ಎಷ್ಟು ಹಸುವಲ್ಲಿದ್ರು ಬಾಯಿ ಬಿಟ್ಟು ಅವರು ಹಸುವಾಗ್ತಾ ಇದೆ ಅಂತ ಕೇಳಿದ್ರು. ನನಗೆ ಈ ಸಮಯ ಊಟ ಇಲ್ಲ ಅಂದ್ರು ನಾನು ನಾಳೆ ಆದ್ರೂ ತಿನ್ಬೋದು. ನಿನ್ನತ್ರ ನಾನೊಂದು ವಿಷಯ ಹೇಳ್ತೀನಿ, ನೆನ್ಪಿಟ್ಕೋ. ಒಬ್ರಿಗೆ ಸಹಾಯ ಮಾಡಿದ್ರೇನೆ ಅದು ನಮಗೆ ಆಸ್ತಿ. ನಾವು ತಿನ್ನೋದೆಲ್ಲ ನಮ್ದು ಆಸ್ತಿ ಅಲ್ಲ, ಅದೇ ರೀತಿ ನಾವು ದಾನ ಮಾಡಿದ್ರೇನೆ ಅದು ನಮ್ದು ಆಸ್ತಿ ಅಂತ ಅರ್ಥ. ನನಗೇನು ಅರ್ಥ ಆಗ್ತಾ ಇಲ್ಲಮ್ಮ. ಅಯ್ಯೋ ನೀನಿನ್ನು ಚಿಕ್ಕ ಮಗು ಅಲ್ವಾ, ದೊಡ್ಡವಳಾದ್ಮೇಲೆ ನಿಂಗೆ ಅರ್ಥ ಆಗುತ್ತೆ. ಒಂದು ವಿಷಯ ಮಾತ್ರ ನೆನ್ಪಿಟ್ಕೋ, ಯಾರಾದ್ರೂ ಅಪಾಯದಲ್ಲಿದ್ದಾಗ ಸಹಾಯ ಬೇಕು ಅಂತ ಕೇಳಿದ್ರೆ ಖಂಡಿತ ನೀನವರಿಗೆ ಸಹಾಯ ಮಾಡಲೇಬೇಕು, ಅದು ಮಾತ್ರ ನೆನ್ಪಿಟ್ಕೋ. ಸರಿ ಅಮ್ಮ. ಹಾಗೆ ಅಪ್ಪ ಅಮ್ಮ ಹೇಳ್ಕೊಟ್ಟ ಹಾಗೆ ಅವಳು ತುಂಬಾ ಒಳ್ಳೆ ಹುಡುಗಿಯಾಗಿ ಬೆಳೀತಾ ಇದ್ಲು. ಹಾಗೆ ಹಲವಾರು ವರ್ಷಗಳನ್ನು ಮುಗಿತು. ಬುಜ್ಜಿ ಗುಬ್ಬಚ್ಚಿ ದೊಡ್ಡವಳಾಗದ್ಲು. ಆದ್ರಿಂದ ಲೂಸಿ ಹಾಗೂ ಟುನಿ ಇಬ್ರು ಕೂಡ ಅವಳಿಗೆ ಮದುವೆ ಮಾಡ್ಬೇಕು ಅಂತ ಅಂದ್ಕೊಂಡ್ರು. ಅಡವಿಯಲ್ಲಿ ತುಂಬಾನೇ ಹುಡುಕಿ ಚೋಟು ಅನ್ನುವ ಒಳ್ಳೆ ಗಿಳಿಗೆ ಕೊಟ್ಟು ಬುಜ್ಜಿಗೆ ಮದುವೆನು ಮುಗಿಸಿದ್ರು. ಚೋಟು ಹಾಗೂ ಬುಜ್ಜಿ ಇಬ್ರು ಕೂಡ ಸಂತೋಷವಾಗಿ ಮದುವೆನು ಮಾಡ್ಕೊಂಡ್ರು. ಹಾಗೆ ಚೋಟು ಹಾಗೂ ಬುಜ್ಜಿಯ ಜೀವನ ಚೆನ್ನಾಗಿ ಸಂತೋಷವಾಗಿ ಸಾಗುತ್ತಿತ್ತು. ಅವರಿಬ್ರು ಸಂತೋಷವಾಗಿರೋದನ್ನ ನೋಡಿ ಲೂಸಿ ಟುನಿ ಇಬ್ರು ಕೂಡ ತುಂಬಾನೇ ಸಂತೋಷ ಪಡ್ತಾ ಇದ್ರು. ಒಂದಿನ ಲೂಸಿ ಪಾರಿವಾಳ ಟುನಿ ಗುಬ್ಬಚ್ಚಿ ಬುಜ್ಜಿನ ನೋಡೋದಕ್ಕೋಸ್ಕರ ಅವಳ ಮನೆಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಒಂದು ದೊಡ್ಡ ಮರ ಅವ್ರ ಮೇಲೆ ಬಿದ್ದು ಅವರು ಅಲ್ಲೇ ಸತ್ತೋದ್ರು. ಅದನ್ನು ನೋಡಿ ಬುಜ್ಜಿ ಗುಬ್ಬಚ್ಚಿ ಜೋರಾಗಿ ಅಳ್ತಾ ಇದ್ಲು. ಚೋಟು ಗಿಳಿ ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಅವಳು ಸಮಾಧಾನ ಆಗ್ಲಿಲ್ಲ. ಅಷ್ಟು ಒಳ್ಳೆಯವರಾದ ತಂದೆ ತಾಯಿನ ಕಳ್ಕೊಂಡು ಬುಜ್ಜಿಗೆ ದೇವ್ರ ಮೇಲೆ ತುಂಬಾನೇ ಕೋಪ ಬಂತು. ದೇವ್ರು ಅನ್ನೋನು ಇಲ್ಲ ಅಂತ ಅವಳು ಕೋಪ ಮಾಡ್ಕೊಂಡ್ಲು. ದೇವ್ರೆ ಇಷ್ಟು ದಿನ ನಿನ್ನ ತುಂಬಾ ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ, ಆದ್ರೆ ಅನ್ಯಾಯದಿಂದ ಎರಡು ಜೀವಗಳನ್ನ ತಗೊಂಡೋಗಿದ್ಯಾ ಅಂದ್ರೆ ನಿನಗೆ ಮನ್ಸೇ ಇಲ್ಲ ಅಂತ ಅರ್ಥ. ಒಂದು ದಿನ ಕೂಡ ನನ್ನ ಅಪ್ಪ ಅಮ್ಮ ಯಾರಿಗೂ ಕೆಟ್ಟದ್ ಬಯಸಿದವರಲ್ಲ, ಹಾಗಿದ್ದವ್ರ ಜೀವ ನಿನಗೆ ಆಟ ಆಗೋಯ್ತಲ್ವಾ? ಅವ್ರ ಜೊತೆಗೆ ನನ್ನನ್ನು ಕರ್ಕೊಳ್ಬೋದಾಗಿತ್ತಲ್ವಾ? ಅವ್ರಿಲ್ಲದ ಈ ಜಗತ್ತಲ್ಲಿ ನನಗೆ ಬಾಳೋದಿಕ್ಕಾಗಲ್ಲ, ನನ್ನನ್ನು ಕರ್ಕೊಂಡೋಗ್ಬಿಡು. ಇದೆಲ್ಲವನ್ನು ದೇವಕನ್ಯೆ ನೋಡ್ತಾ ಇದ್ಲು. ಅವಳಿಗೆ ಮನಸ್ಸಿಗೆ ತುಂಬಾನೇ ನೋವಾಯ್ತು. ಆದ್ರಿಂದ ಅವಳು ಧರೆಗೆ ಇಳಿದು ಬಂದ್ಲು.
ಒಂದು ನಿಮಿಷ ಪಕ್ಷಿ, ಒಂದು ನಿಮಿಷ. ನೀನು ಅವಸರ ಪಟ್ಟು ನಿನ್ ಜೀವವನ್ನ ಕಳ್ಕೊಳ್ಬೇಡ. ನಿಂದು ಕಷ್ಟ ನನಗೆ ಅರ್ಥ ಆಗ್ತಾ ಇದೆ. ಈ ಕಾಡಲ್ಲಿ ಟುಣಿ ಪಕ್ಷಿ, ಲೂಸಿ ಪಾರಿವಾಳ ಮಾತ್ರ ಒಳ್ಳೆ ಪಕ್ಷಿಗಳು. ಹಾಗಿದ್ದವರು ಹೀಗೆ ತೀರೋಗ್ಬಿಟ್ರು ಅಂದ್ರೆ ನನ್ ಮನ್ಸು ಕೂಡ ಕೇಳ್ತಾನೆ ಇಲ್ಲ. ಈ ರೀತಿಯ ಒಳ್ಳೆ ಪಕ್ಷಿಗಳು ಇಲ್ಲಿದ್ರೆ ಈ ಕಾಡಿಗೆ ತುಂಬಾ ಒಳ್ಳೇದು. ಅದಕ್ಕೆ ನಂದು ಶಕ್ತಿಯಿಂದ ಅವರಿಗೆ ನಾನು ಮತ್ತೆ ಪುನಃ ಜೀವ ಕೊಡ್ತೀನಿ. ಹಾಗಂತ ಹೇಳಿ ದೇವಕನ್ಯೆ ಲೂಸಿ ಹಾಗೂ ಟುನಿಗೆ ಪ್ರಾಣನ ಕೊಟ್ಟಿತು. ಇದೇ ರೀತಿ ಎಲ್ಲರಿಗೂ ಸಹಾಯ ಮಾಡಿಕೊಂಡು ಸಂತೋಷದಿಂದ ಇರಿ. ಹಾಗಂತ ಹೇಳಿ ದೇವಕನ್ಯೆ ಮಾಯವಾದ್ಲು. ಹಾಗೆ ಆ ದಿನದಿಂದ ಲೂಸಿ ಪಾರಿವಾಳ, ಟುನಿಗುಬ್ಬಚ್ಚಿ, ಬುಜ್ಜಿಗುಬ್ಬಚ್ಚಿ, ಚೋಟುಗಿಳಿ ನಾಲ್ಕು ಜನ ಸಂತೋಷವಾಗಿ ಬಾಳ್ತಾ ಇದ್ರು. ಒಂದ್ ಕಾಲದಲ್ಲಿ ಒಂದು ಅಡವಿಯಲ್ಲಿ ಒಂದು ಪಾರಿವಾಳ ಇತ್ತು. ಅದರ ಹೆಸರು ಲೂಸಿ. ಲೂಸಿಗೆ ಟುನಿ ಅನ್ನುವ ಗುಬ್ಬಚ್ಚಿನೇ ಇತ್ತು. ಇಬ್ರು ಕೂಡ ಒಳ್ಳೆ ಗೆಳತಿಯರು. ಯಾವಾಗ್ಲೂ ಅವರಿಬ್ರು ಕೂಡ ಒಟ್ಟಿಗೆ ತಿರುಗಾಡ್ತಾ ಇದ್ರು. ಹಾಗೇನೆ ಆ ಅಡವಿಯಲ್ಲಿ ಚಿಚು ಅನ್ನುವ ಕಾಗೆನೂ ಇತ್ತು. ಆದ್ರೆ ಲೂಸಿ, ಟುನಿ ಇಬ್ರು ಕೂಡ ಯಾವಾಗ್ಲೂ ಚಿಚು ಜೊತೆ ಮಾತಾಡಿದೇ ಇಲ್ಲ. ಹೀಗಿರುವಾಗ ಒಂದಿನ ಟುನಿ, ಲೂಸಿ ಇವತ್ತು ನಾನು ಹೇಗಿದ್ದೀನಿ? ತುಂಬಾ ಚೆನ್ನಾಗಿದೀಯಾ ಟುನಿ? ಅದಕ್ಕೆ ಟುನಿ, ಹೌದಾ, ಇವತ್ತು ನೀನ್ ಕೂಡ ತುಂಬಾ ಚೆನ್ನಾಗಿದ್ಯಾ. ನಾವಿಬ್ರು ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀವಿ ಅಲ್ವಾ? ಈ ಅಡವಿಯಲ್ಲಿ ನಮ್ಗಿಂತ ಯಾರು ಅಂದಗತಿಗಳೇ ಇಲ್ಲ ಟುನಿ. ಹಾ, ನಿಜಾನೇ ಲೂಸಿ. ಅಷ್ಟೊಳಗೆ ಚಿಚು ಅಲ್ಲಿಗೆ ಬಂದು, ಗೆಳತಿಯರೇ ಇಬ್ರು ಹೇಗಿದ್ದೀರಾ? ಆ, ನಾವಿಬ್ರು ಚೆನ್ನಾಗಿದ್ದೀವಿ. ಆವಾಗ ಚಿಚು ಹೇಳಿತು, ನನಗ್ ತುಂಬಾನೇ ಬೋರ್ ಹೊಡಿತಾ ಇದೆ, ನಾವೆಲ್ರು ಒಟ್ಟಿಗೆ ಸೇರಿ ಆಟಾಡೋಣ ಬನ್ನಿ. ಏನು ಆಟಾಡ್ಬೇಕಾ? ಅದನ್ನು ನಿನ್ ಜೊತೆ ಕನ್ನಡಿಯಲ್ಲಿ ನಿನ್ ಮುಖನ ನೋಡ್ಕೊಂಡಿದ್ಯಾ? ಹಾಗಂತ ಕೇಳಿತು ಟುನಿಗುಬ್ಬಚ್ಚಿ. ಅದಕ್ಕೆ ಲೂಸಿ, ಅಲ್ಲ ಮತ್ತೆ, ಹೌದು, ಇಷ್ಟ ಅಂದವಾಗಿರೋ ನಾವು ನಿನ್ ಜೊತೆ ಆಟಾಡ್ತೀವಿ ಅಂತ ನೀನು ಹೇಗಂದ್ಕೊಂಡೆ? ನೀನು ತುಂಬಾ ಕಪ್ಪಾಗಿದ್ಯಾ. ನಿನ್ನ ನೋಡಿದ್ರೇನೆ ನನಗೆ ಸ್ವಲ್ಪನೂ ಇಷ್ಟನೇ ಆಗ್ತಾ ಇಲ್ಲ. ಇನ್ನೊಂದ್ಸಲ ನಮ್ಮ ಹತ್ರ ಬಂದು ಆಟಾಡ್ಬೇಕು ಅಂತ ಕೇಳದ್ ಬೇಡ. ಹಾಗೆ ಟುನಿಗುಬ್ಬಚ್ಚಿ, ಲೂಸಿ ಪಾರಿವಾಳ ಇಬ್ರು ಕೂಡ ಚಿಚುಕಾಗೆಗೆ ತುಂಬಾನೇ ಅವಮಾನ ಮಾಡಿದ್ರು. ಆ ಅವಮಾನ ತಡ್ಕೊಳಕಾಗದೆ ಚಿಚುಕಾಗೆ ಅಳುತ್ತಾ ಅಲ್ಲಿಂದ ಹೊರಟ್ಬಿಡ್ತು. ಆ ಸಮಯದಲ್ಲಿ ಗಣೇಶ ಚತುರ್ಥಿ ಹಬ್ಬ ನಡೀತಾ ಇತ್ತು. ಚಿಚುಗೆ ಗಣೇಶ ಅಂದ್ರೆ ತುಂಬಾನೇ ಇಷ್ಟ. ಆದ್ರಿಂದ ಅದರ ಕಷ್ಟ ನಷ್ಟ ಎಲ್ಲ ಗಣೇಶನ ಹತ್ರನೇ ಹೇಳ್ಕೊಳ್ತಿರುತ್ತೆ. ಗಣೇಶ, ನೀನ್ ಯಾಕಪ್ಪ ನನಗ್ ಮಾತ್ರ ಇಷ್ಟು ದೊಡ್ಡ ಅನ್ಯಾಯ ಮಾಡಿದೀಯ? ನನಗ್ ಯಾಕೆ ಈ ಕಪ್ಪು ಬಣ್ಣನ ಕೊಟ್ಟಿದೀಯ? ನೋಡು, ಅದರಿಂದ ಯಾರೋ ನನ್ ಜೊತೆ ಆಟಾಡಕ್ಕೂ ಬರ್ತಾ ಇಲ್ಲ ಗೊತ್ತಾ? ನಾನಿನ್ನು ಯಾರ ಹತ್ರನ ಮಾತಾಡಕ್ ಹೋಗಲ್ಲ. ನಾನು ಇಲ್ಲೇ ಇದ್ದು ನಿನಗೆ ಪೂಜೆ ಮಾಡಿ ಎಲ್ಲಾ ಸೇವೆಗಳನ್ನು ಮಾಡ್ತೀನಿ. ಹಾಗಂತ ಹೇಳಿ ಚಿಚು ಅಳ್ತಾ ಇತ್ತು. ಗಣೇಶನಿಗೆ ಬೇಕಾಗಿರೋ ಪೂಜೆಗಳನ್ನ ಸೇವೆಗಳನ್ನ ಮಾಡ್ತಿತ್ತು. ನದಿಯಿಂದ ನೀರ್ ತಗೊಂಡ್ ಬಂದು ಅಭಿಷೇಕ ಮಾಡೋದು, ಹಾಗೇನೆ ಹೂಗಳನ್ನ ತಗೊಂಡ್ ಬಂದು ಅದರಿಂದ ಮಾಲೆ ಹಾಕಿ ಹಾಕೋದು. ಈ ದಿನ ನನಗ್ ತುಂಬಾನೇ ಕೆಲ್ಸ ಇದೆ, ಯಾರಾದ್ರೂ ನನಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ. ಟುನಿ, ನನಗೆ ತುಂಬಾ ಕೆಲ್ಸ ಇದೆ, ದಯವಿಟ್ಟು ನೀ ನನಗ್ ಸ್ವಲ್ಪ ಸಹಾಯ ಮಾಡ್ತೀಯಾ? ಹಾಗಂತ ಕೇಳಿತು ಚಿಚುಕಾಗೆ. ಅದಕ್ಕೆ ಟುನಿ, ನಾನು ಇಷ್ಟು ಬಿಸಿಲಲ್ಲಿ ನಿನಗೆ ಕೆಲ್ಸದಲ್ಲಿ ಸಹಾಯ ಮಾಡ್ಬೇಕಾ? ನನ್ ಅಂದ ಏನಾಗೋದು? ಹಾ, ಬಿಸಿಲಲ್ಲಿ ಕೆಲ್ಸ ಮಾಡಿದ್ರೆ ಆಮೇಲೆ ಅಷ್ಟೇ, ಅದು ನಿನಗ್ ಗೊತ್ತಾಗಲ್ವಾ? ಲೂಸಿ, ನೀನಾದ್ರೂ ನನ್ ಕಷ್ಟನ ಅರ್ಥ ಮಾಡ್ಕೊಂಡು ಸಹಾಯ ಮಾಡ್ತೀಯಾ? ನನಗೆ ವಿನಾಯಕನಿಗೆ ತುಂಬಾನೇ ಪೂಜೆ ಮಾಡ್ಬೇಕು. ಏನೋ, ನನ್ನಿಂದ ಒಂದ್ ನಿಮಿಷ ಕೂಡ ಇಲ್ಲಿ ನಿಂತ್ಕೊಂಡಿರಕ್ಕಾಗಲ್ಲ. ಹಾಗಂತ ಹೇಳಿತು ಲೂಸಿ ಪಾರಿವಾಳ. ಹಾಗೆ ಹೇಳ್ಬೇಡಿ, ದೇವ್ರಿಗೆ ಭಕ್ತಿಯಿಂದ ಪೂಜೆ ಮಾಡ್ಬೇಕು ಅಲ್ವಾ? ಪೂಜೆ ಮಾಡೋದ್ರಲ್ಲಿ ಸಿಗೋ ಸಂತೋಷನೇ ಬೇರೆ ಅಲ್ವಾ? ನೀನು ಈ ಗಣೇಶನಿಗೆ ಪೂಜೆ ಮಾಡಿದ್ರೆ ಬಿಳಿಯಾಗಿ ಬದ್ಲಾಗ್ತೀಯಾ? ಹ, ಖಂಡಿತ ನಿನ್ ಬಣ್ಣ ಬದ್ಲಾಗಲ್ಲ, ಮತ್ತ್ಯಾಕೆ ನೀನ್ ಪೂಜೆ ಮಾಡೋದು? ಅದಕ್ಕೆ ಲೂಸಿ ಪಾರಿವಾಳ, ನಿಜ ಹೇಳಿದೆ ಟುನಿ, ಅವಳು ಏನೇ ಪೂಜೆ ಮಾಡಿದ್ರು, ಎಷ್ಟು ದಿನ ಸೇವೆ ಮಾಡಿದ್ರು, ಅವಳ ಬಣ್ಣ ಮಾತ್ರ ಬದ್ಲಾಗಲ್ಲ. ಅದಕ್ಕೆ ಚಿಚು ಹೇಳಿತು, ನಾನು ಅಂದವಾಗಿ ಬದಲಾಗೋದಕ್ಕೋಸ್ಕರ ಅಲ್ಲ ವಿನಾಯಕನಿಗೆ ಪೂಜೆ ಮಾಡೋದು. ನನಗೆ ವಿನಾಯಕನ ಮೇಲೆ ಭಕ್ತಿ ಜಾಸ್ತಿ. ಆದ್ರೆ ಎಷ್ಟೇ ಭಕ್ತಿ ಜಾಸ್ತಿ ಇದ್ರು ಕೂಡ ವಿನಾಯಕ ನಿನ್ ಕಡೆ ಕಣ್ಣೆತ್ತಿ ಕೂಡ ನೋಡಲ್ಲ. ಯಾಕಂದ್ರೆ ನೀನ್ ಕಪ್ಪಾಗಿದ್ಯಾ, ನಿನ್ನ ಕಂಡ್ರೆ ಆ ವಿನಾಯಕನಿಗೆ ಇಷ್ಟ ಆಗಲ್ವ ಏನೋ? ಅವನಿಗೆ ಪೂಜೆ ಮಾಡಿದ್ರೆ ನೀನು ಅಂಧಭಕ್ತಿಯ ಅಂತ ಯಾರಾದ್ರೆ ಹೇಳಿದ್ರಾ? ಅದಕ್ಕೆ ಚಿಚುಕಾಗೆ, ನಾನು ಗಣೇಶನ ಮೇಲೆ ಇರೋ ಇಷ್ಟದಲ್ಲೇ ಈ ಪೂಜೆಗಳನ್ನ ಮಾಡ್ತಾ ಇರೋದು, ಅದೇ ಹೊರ್ತು ನಾನು ಬಿಳಿಯಾಗ್ಬೇಕು ಅಂತ ಅಂದ್ಕೊಂಡಿಲ್ಲ. ಅಯ್ಯೋ, ನಿನ್ನ ಅಸಹ್ಯವಾದ ಮುಖನ ಸುಮಾರು ಹೊತ್ತು ನೋಡ್ಕೊಂಡಿರಕ್ ಆಗ್ತಾನೆ ಇಲ್ಲ. ಟುನಿ, ಬೇಗ ಬಾ, ಇಲ್ಲಿಂದ ಹೋಗೋಣ. ಹೌದ್ ಲೂಸಿ, ನಮಗೆ ಬೇರೆ ಬ್ಯೂಟಿ ಪಾರ್ಲರ್ಗೆ ಹೋಗೋ ಕೆಲ್ಸ ಇದೆ ಅಲ್ವಾ? ಹಾಗಂತ ಹೇಳಿ ಲೂಸಿ ಪಾರಿವಾಳ, ಟುನಿಗುಬ್ಬಚ್ಚಿ ಇಬ್ರು ಕೂಡ ಅಲ್ಲಿಂದ ಹೋಗ್ಬಿಟ್ರು. ಪಾಪ ಚಿಚುಕಾಗೆ ಮಾತ್ರ ಜೋರಾಗಿ ಅಳ್ತಾ ಇತ್ತು. ವಿನಾಯಕನ ಹತ್ತಿರ ಅದರ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ತಿತ್ತು.
ಸ್ವಾಮಿ ಗಣೇಶ, ನನಗೆ ಯಾಕಪ್ಪ ಈ ಕಪ್ಪು ಬಣ್ಣನ ಕೊಟ್ಟೆ? ಈ ಕಪ್ಪು ಬಣ್ಣನ ಕೊಟ್ಟಿದ್ರಿಂದ ನೋಡ್ದ ದಿನ ದಿನ ನನಗೇನಾದ್ರೂ ಅವಮಾನ ಆಗ್ತಾನೆ ಇದೆ. ನನ್ನ ಈ ಸಮಸ್ಯೆಗೆ ಕಾರಣ ನೀನ್ತಾನೆ. ನೀನ್ ಕೊಟ್ಟಿರೋ ಬಣ್ಣ ತಾನೇ ಇದು. ದಯವಿಟ್ಟು ಈ ಸಮಸ್ಯೆಗೆ ನೀನೇ ಪರಿಹಾರ ಹೇಳಪ್ಪ. ಹಾಗಂತ ಚಿಜಕಾಗಿ ವಿನಾಯಕನ ಮುಂದ್ಕಡೆ ಕೂತ್ಕೊಂಡು ಜೋರಾಗಿ ಅಳ್ತಾ ಇತ್ತು. ಅದನ್ ನೋಡಿ ಗಣೇಶನಿಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತು. ಆ ದಿನ ರಾತ್ರಿ ಟುನಿ ಹಾಗೂ ಲೂಸಿಯ ಕನಸಿನಲ್ಲಿ ವಿನಾಯಕ ಪ್ರತ್ಯಕ್ಷವಾದ. ಆವಾಗ ವಿನಾಯಕ, ಲೂಸಿ, ಟುನಿ, ಈ ಸೃಷ್ಟಿಯಲ್ಲಿ ಎಲ್ರೂ ಸಮಾನಾನೆ. ಉಬ್ರನ ಬಣ್ಣದಿಂದ ನೀವು ಬೇರೆ ಮಾಡೋದು ತಪ್ಪು. ಎಲ್ರೂ ಕೂಡ ನಿಮ್ ತರ ಪಕ್ಷಿಗಳೇ ಅಲ್ವಾ? ಎಲ್ರ ಜೊತೆ ನೀವು ಚೆನ್ನಾಗಿ ಇರ್ಬೇಕು. ಯಾರೊಬ್ರನ್ನ ಕೂಡ ಅವರಲ್ಲಿರುವ ಕೊರತೆನ ನೋಡಿ ಖಂಡಿತ ತಮಾಷೆ ಮಾಡಬಾರ್ದು. ಹಾಗಂತ ಟುನಿ ಗುಬ್ಬಚ್ಚಿಯ ಲೂಸಿ ಪಾರಿವಾಳದ ಕನಸಿನಲ್ಲಿ ಬಂದು ವಿನಾಯಕ ಹೇಳ್ಬಿಟ್ಟು ಹೋದ. ಮರುದಿನಾನೆ ಟುನಿ, ಲೂಸಿ ಇಬ್ರು ಕೂಡ ಗಣೇಶನ ದೇವಸ್ಥಾನಕ್ಕೆ ಬಂದ್ರು. ಆವಾಗ ಚಿಚು ಅಲ್ಲಿ ಗಣೇಶನಿಗೆ ಪೂಜೆ ಮಾಡ್ತಾ ಇರೋದನ್ನ ನೋಡಿ, ಚಿಚು ನಮ್ಮನ್ನ ಕ್ಷಮಿಸ್ಬಿಡು, ನಾವು ಹಾಗೆ ನಡ್ಕೊಂಡಿದ್ದು ತಪ್ಪು. ಇನ್ ಯಾವಾಗ್ಲೂ ನಿನ್ನ ನಾವು ತಮಾಷೆ ಮಾಡಲ್ಲ. ಹೌದು, ನಮ್ಮನ್ನ ಕ್ಷಮಿಸ್ಬಿಡು. ಅರೆ ಏನಾಯ್ತು ನಿಮ್ಗೆ? ಯಾಕೆ ಇವಾಗ ಈ ತರ ಮಾತಾಡ್ತಿದ್ದೀರಾ? ಅದು ಗಣೇಶ ನಿನ್ನ ಕನ್ಸಲ್ಲಿ ಬಂದು ನಮಗೆ ಎಲ್ಲಾ ವಿಷಯನೂ ಹೇಳ್ದ. ಓಹೋ ಹೌದಾ? ಈ ದಿನದಿಂದ ನಾವೂನು ಪೂಜೆ ಮಾಡಿದ್ರಲ್ಲಿ ನಿನಗೆ ಸಹಾಯ ಮಾಡ್ತೀವಿ. ತುಂಬಾ ಸಂತೋಷ. ನೀವಿಬ್ರು ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದಕ್ಕೆ ಇವತ್ತು ವಿನಾಯಕನನ್ನು ನದಿಯಲ್ಲಿ ಹಾಕ್ಬೇಕು. ಬನ್ನಿ ಹೋಗೋಣ. ಆ ಸರಿ. ಹಾಗೆ ಗಣೇಶ ಅವರಿಬ್ರು ಕನಸಲ್ಲಿ ಬಂದು ಅವರಿಬ್ರಿಗೆ ಬುದ್ಧಿ ಹೇಳಿ ಅವರನ್ನ ಸರಿ ಮಾಡ್ದ. ಆಮೇಲೆ ಚಿಚು, ಲೂಸಿ, ಟೊನಿ ಮೂರು ಜನ ಕೂಡ ಆ ನದಿಯಲ್ಲಿ ವಿನಾಯಕನ ವಿಗ್ರಹವನ್ನು ಎತ್ತಿ ಹಾಕಿದ್ರು.